ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ, ಬಾಗಲಕೋಟೆಯಲ್ಲಿ ಲಾಕ್ಡೌನ್ ಫ್ರೀ ಇಲ್ಲ. ಬೆಳಿಗ್ಗೆ 9:00 to 2:00 ಮಾತ್ರ ವ್ಯಾಪಾರಕ್ಕೆ ಅವಕಾಶ ಇರುತ್ತೆ. ಬಾಗಲಕೋಟೆ ನಗರದಲ್ಲಿ 2:00 ಸಂಪೂರ್ಣ ಲಾಕ್. ಬಾಗಲಕೋಟೆಯಲ್ಲಿ ಲಾಕ್ಡೌನ್ ಫ್ರೀ ಇಲ್ಲವೇ ಇಲ್ಲ. ಬೆಳಿಗ್ಗೆ 9:00 to 2:00 ಮಾತ್ರ ವ್ಯಾಪಾರ ಇರುತ್ತೆ. 2:00 ಬಾಗಲಕೋಟೆ ನಗರ ಸಂಪೂರ್ಣ ಲಾಕ್ ಆಗುತ್ತೆ. ವ್ಯಾಪಾರಸ್ಥರ ಜನರ ಒತ್ತಾಯದ ಮೇರೆಗೆ ಲಾಕ್ಡೌನ್, ಸೋಂಕು ಹೆಚ್ಚಳದಿಂದ ಲಾಕ್ಡೌನ್ ಮುಂದುವರಿಕೆ ಮಾಡಬೇಕು ಅಂತ ಸ್ಥಳೀಯರು ಬಹಳಷ್ಟು ಒತ್ತಡವನ್ನ ಹೇರ್ತಾ ಇದ್ರು, ಒತ್ತಾಯ ಮಾಡ್ತಾ ಇದ್ರು. ಹಾಗಾಗಿ ವ್ಯಾಪಾರಸ್ಥರು ಜೊತೆಗೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಲಾಕ್ಡೌನ್ ಇರುತ್ತೆ. ಸೋಂಕು ಹೆಚ್ಚಳದಿಂದ ಲಾಕ್ಡೌನ್ ಮುಂದುವರಿಕೆ ಆಗುತ್ತೆ. ಬಾಗಲಕೋಟೆ ಡಿಸಿ ರಾಜೇಂದ್ರ ಈ ಆದೇಶವನ್ನ ಹೊರಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಬಾಗಲಕೋಟೆಯಲ್ಲಿ ಲಾಕ್ಡೌನ್ ಮುಂದುವರಿಕೆ ಆಗುತ್ತೆ ಅನ್ನುವಂತಹ ಮಾಹಿತಿ, ಸೊ ಇದಕ್ಕೆ ಮೂಲ ಕಾರಣ ಏನು, ಅಪ್ಡೇಟ್ಸ್ ಕೊಡೋದಾದ್ರೆ? ಏನು ಹೇಳ್ಬೇಕಂದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಇವತ್ತಿನವರೆಗೂ ಕೂಡ 808 ಸೋಂಕಿತರು ಕಂಡು ಬಂದಿರುವಂಥದ್ದು ಮತ್ತು 36 ಜನರು ಈಗಾಗಲೇ ಕೋವಿಡ್ ನಿಂದ ಮೃತಪಟ್ಟಿರುವಂಥದ್ದು. ಹೀಗಾಗಿ ದಿನನಿತ್ಯವೂ ಕೂಡ ಕೇಸುಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಜಿಲ್ಲಾಡಳಿತ ಏನು ಒಂದು ವ್ಯಾಪಾರಸ್ಥರ ಸಂಘದೊಂದಿಗೆ ಮಾತುಕತೆ ಮಾಡುವುದರ ಮೂಲಕ ಒಂದು ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಅದಾದ ಬಳಿಕ ಮಧ್ಯಾಹ್ನ 2 ಎಸ್ ಮಲ್ಲಿಕಾರ್ಜುನ್, ಸರಿಯಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬಾಗಲಕೋಟೆಯ ದೃಶ್ಯ ಇದು. ಬಾಗಲಕೋಟೆಯಲ್ಲಿ ವ್ಯಾಪಾರಸ್ಥರು ಹಾಗೇನೆ ಸಾರ್ವಜನಿಕರ ಒತ್ತಾಯದ ಮೇಲೆಗೆ ಲಾಕ್ಡೌನ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಹಾಗಾಗಿ ಡಿಸಿ ರಾಜೇಂದ್ರ ಅವರು ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಬೆಳಿಗ್ಗೆ 9:00 ಮಧ್ಯಾಹ್ನ 2:00 ವ್ಯಾಪಾರ ವಹಿವಾಟಿಗೆ ಅವಕಾಶ ಇರುತ್ತೆ. ತದನಂತರ ಸಂಪೂರ್ಣ ಲಾಕ್ ಇರುತ್ತೆ ಬಾಗಲಕೋಟೆ.